ಹಾಯ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸುಖವಾಗಿ ಇರಬೇಕು ಅಂತ ಹೇಳಿ ನಾವು ಕಷ್ಟಪಟ್ಟು ದುಡಿಯುತ್ತೇವೆ. ಆದರೆ ನಿಮ್ಮ ಹತ್ತಿರ ಹಾಗೂ ನಿಮ್ಮ ಸುತ್ತಮುತ್ತಲ ಇರುವವರು ಜನರು ನಿಮ್ಮ ಏಳಿಗೆಯನ್ನು ಇಷ್ಟಪಡುವುದಿಲ್ಲ. ಅದಕ್ಕಾಗಿ ನಿಮ್ಮನ್ನು ಹೇಗಾದರೂ ಮಾಡಿ ತುಳಿಯಲೇಬೇಕು, ನಿಮ್ಮನ್ನು ಹಾಳು ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಿಮಗೆ ಮಾಟಮಂತ್ರದ ರೂಪದಲ್ಲಿ ಏನಾದರೂ ಪ್ರಾಬ್ಲಮನ್ನು ಮಾಡ್ತಾನೆ ಇರ್ತಾರೆ. ಆದರೆ ಈ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ಹೊರಬರಲು ನೀವೊಂದು ಚಿಕ್ಕ ಕೆಲಸ ಮಾಡಬೇಕು. ಹಾಗಾದರೆ ಬನ್ನಿ, ರಾತ್ರಿ ಹೊತ್ತು ಈ ರೀತಿಯಾದಂತಹ ಮಂತ್ರವನ್ನು ಹೇಳಿ ಮಲಗಿದರೆ ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತದೆ. ಹಾಗೆ ನಿಮ್ಮಲ್ಲಿರುವ ಕಷ್ಟಗಳು ದೂರ ಸರಿಯುತ್ತವೆ. ಹಾಗಾದರೆ ಆ ಮಂತ್ರ ಯಾವುದು ಏನು ಎಂಬುದನ್ನು ನಾವು ನಿಮಗೆ ಹೇಳ್ತೀವಿ. ಅದಕ್ಕೂ ಮೊದಲು ನೀವಿದ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಈ ಕೃಷ್ಣ ಮಂತ್ರವನ್ನು ನೀವೇನಾದರೂ ದಿನನಿತ್ಯ ಹೇಳಿದ್ದೆ ಆದಲ್ಲಿ, ಅದರಲ್ಲೂ ರಾತ್ರಿ ಹೊತ್ತು ಮಲಗುವಂತಹ ಸಮಯದಲ್ಲಿ ಈ ಮಂತ್ರವನ್ನು ಹೇಳಿ ಮಲಗಿದರೆ ನಿಮಗೆ ನಿಜವಾಗಲೂ ಒಂದು ಮನಸ್ಸಿನಲ್ಲಿ ಒಂದು ಆತ್ಮಸ್ಥೈರ್ಯ ಹಾಗೂ ಗುರಿಯ ಒಂದು ಮನೋಭಾವ ಇದ್ದೇ ಇರುತ್ತದೆ. ಈ ಮಂತ್ರವನ್ನು ಹೇಳುವುದರಿಂದ ನಿಮ್ಮ ಮನಸ್ಸಿನಲ್ಲಿ ದೇವರ ಬಗ್ಗೆ ಒಳ್ಳೆಯ ಒಂದು ಆತ್ಮವಿಶ್ವಾಸ ಮೂಡುತ್ತದೆ ಹಾಗೂ ನಿಮ್ಮ ದೇಹದಲ್ಲಿ ಒಂದು ಕಂಪನ ಶುರುವಾಗುತ್ತದೆ. ಆ ಮಂತ್ರ ಯಾವುದು ಎಂದರೆ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಂ ಕಲೇಶ ನಾಶಂ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಂ ಕಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರವನ್ನು ಹೇಳುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ಹಾಗೆ ನಿಮ್ಮ ದೇಹವು ಕೂಡ ಶುಚಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಕೊಳಕು ಮನಸ್ಸಿನಿಂದ ಮತ್ತು ಕೊಳಕು ದೇಹದಿಂದ ಈ ಮಂತ್ರವನ್ನು ಹೇಳಬಾರದು. ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಎಂದರೆ, ಈ ಮಂತ್ರವನ್ನು ನೀವೇನಾದರೂ ಹೇಳಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿಲ್ಲದಂತೆ ನಡೆದು ಹೋಗುತ್ತದೆ. ಇದರಿಂದಾಗಿ ನೀವು ಕಷ್ಟಪಡುವಂತಹ ಕೆಲಸಗಳು ನಿರಾಳವಾಗಿ ಸಂಪೂರ್ಣವಾಗಿ ನೆರವೇರುತ್ತದೆ. ಹಾಗಾದರೆ ನಿಮ್ಮ ಜೀವನದಲ್ಲಿ ನಡೆದಂತಹ ತಪ್ಪುಗಳು ಅಥವಾ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂತಹ ಪಾಪಕರ್ಮಗಳು ತೊಳೆದು ಹೋಗಬೇಕೆಂದರೆ ಈ ಮಂತ್ರವನ್ನು ನೀವು ಹೇಳುವುದಕ್ಕೆ ಶುರು ಮಾಡಿ. ಹಾಗೂ ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಪರಿಚಯ ಮಾಡಿಕೊಡಿ, ಅವರು ಸಹ ಈ ಮಂತ್ರವನ್ನು ಹೇಳಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.